ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಕರ್ಲಹಳ್ಳಿಯ ಶ್ರೀ ಬಸವೇಶ್ವರ ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮಾಗಡಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಹೊಸಪೇಟೆ ವಲಯ ಇವರ ಸಹಯೋಗದಲ್ಲಿ ದುರ್ಗಾದೇವಿ ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ನಂತರ ವೇದಿಕೆ ಕಾರ್ಯಕ್ರಮವನ್ನು BDCC ಬ್ಯಾಂಕ್ನ ನಿರ್ದೇಶಕ HN ಅಶೋಕ್, ಜನಜಾಗೃತಿ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷ ದೊಡ್ಡಬಾಣಗೆರೆ ಮಾರಣ್ಣ, ಕರ್ಲಹಳ್ಳಿ ಬಸವೇಶ್ವರ ಸ್ವಾಮಿ ಕಮಿಟಿಯ ಅಧ್ಯಕ್ಷ ಗಂಗರೇವಣ್ಣ, ಮಾಡಬಾಳ್ ಗ್ರಾಮ ಪಂಚಾಯಿತಿ ಸದಸ್ಯ ರಂಗಸ್ವಾಮಿ PR, ಯೋಜನಾಧಿಕಾರಿ ಅಣ್ಣಪ್ಪ, ಶಿವಕುಮಾರ್ HK, ಆನಂದ್ಕುಮಾರ್ ಅವರುಗಳು ದೀಪ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಚ್ಚೇವು ಕನ್ನಡದ ದೀಪ
ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೇ ಇರಲಿ ಗಡಿನಾಡೇ ಇರಲಿ ಕನ್ನಡದ ಕಳೆಯ ಕೆಚ್ಚೇವು, ನಡುನಾಡೇ ಇರಲಿ ಗಡಿನಾಡ ನನಗೆ ನಾನು ಬಯಸಂತ ದೊಡ್ಡ ವ್ಯಕ್ತಿ ಅಂದ್ರೆ ಯಾರೋ ದೊಡ್ಡ ಸಿದ್ದರಾಮಯ್ಯವರು ಅಥವಾ ಇನ್ನೊಬ್ರು ಯಾರು ಹೇಳುವಂತ ದೊಡ್ಡ ವ್ಯಕ್ತಿಯಾಗಿ ಹೇಳ್ತಾ ಇಲ್ಲ, ನೀವೆಲ್ಲ ಪಟ್ಟಕಪ್ಪನಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ನನಗೆ ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥ ವ್ಯಕ್ತಿಗಳ ಫೋಟೋನ ಹಾಕಿದ್ದೀನಿ ದೇಶದಲ್ಲಿ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಇಟ್ಕೊಂಡು. ಭಾರತೀಯ ಸನಾತನ ಪರಂಪರೆ ಅಂದರೆ ಒಂದು ಜಾತ್ಯಾತೀತವಾಗಿ ನಾವು ಹಿಂದೂ ಪ್ರತಿಪಾದನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಒಂದು ಸನಾತನ ದೇವಿ ಕೃಪೆ ನಮ್ಮೆಲ್ಲರಿಗೂ ಇದ್ದಷ್ಟೇ ಪ್ರಪಂಚ ಉಳಿಯಲಿಕ್ಕೆ ಸಾಧ್ಯ. ದೇವರು ಅಂತಕ್ಕಂಥದ್ದು ಇದ್ದರೆ ನಾವ್ಯಾರೂ ಇಲ್ಲ, ನಾವೆಲ್ಲ ಆಸ್ತಿಕ ಬಂಧುಗಳು ನಾಸ್ತಿಕರಲ್ಲ ಅಂತಕ್ಕಂಥ ವಿಚಾರದಲ್ಲಿ ಏನು ಒಂದು ತಪ್ಪೂಜೆ ಮಾಡ್ತಾ ಇದ್ದೀನಿ. ನಾನು ಪ್ರತಿನಿತ್ಯ ಧರ್ಮಸ್ಥಳದ ವೀರೇಂದ್ರ ಒಂದು ಪೂಜೆ ಸಲ್ಲಬೇಕು ಅಂತ ನಿಟ್ಟಿನಲ್ಲಿ ಯಾವತ್ತೂ ನಮ್ಮ ಬ್ಯಾಂಕ್ನಲ್ಲಿ ಅವ್ರನ್ನ ಫೋಟೋವನ್ನು ಹಾಕ್ಕೊಂಡು ಮನಸ್ಸಲ್ಲಿ ಯಾವತ್ತೂ ನಿಮಗೆ ಕಾರಣ. ನೀವೆಲ್ಲೇ ಒಂದು ಅನುಡೇರಿ ಕಟ್ಟಿ ನಿಮ್ಮ ಊರಿನಲ್ಲಿ, ಎಲ್ಲಿ ಧರ್ಮಸ್ಥಳ ಇರೋದು, ಎಲ್ಲಿ ನಮ್ಮ ಕರ್ನಲ್ಲಿ ಬಸವಣ್ಣ ದೇವಸ್ಥಾನ ಇರೋದು, ಇಲ್ಲೊಂದು ಆಲ್ಡೇರಿ ಕಟ್ಟಿ, ಅಥವಾ ಇಲ್ಲೊಂದು ನಿಮಗೆ ಬೆಳೆ ಸಾಲ ಕೊಡ್ತಕ್ಕಂಥ ನಿಮ್ಮ ಸೊಸೈಟಿ 1,000, 1,50,000, 2,000 ಕೊಡ್ತಕ್ಕಂಥ ಸೊಸೈಟಿ ಒಂದು ಬಿಲ್ಡಿಂಗ್ ಕಟ್ಟಿ, ಅಥವಾ ದೇವಸ್ಥಾನದ ಯಾವುದಾದ್ರು ಒಂದು ಬಿಲ್ಡಿಂಗ್ ಕಟ್ಟಿ, ಹೋಗಿ ಶ್ರೀ ಕ್ಷೇತ್ರಕ್ಕೆ ಹೋಗಿ, ಸ್ವಾಮೀಜಿ ನಾವು ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಇಂಥದ್ದು ಕಾರ್ಯ ಸ್ವಲ್ಪ ಕುಂಠಿತಾಗೈತೆ ಅಂತಂದರೆ ನೀನು ಯಾವಾಗ ಏನು ಬಂದಿದ್ಯಾ ಅಂತ ಕೇಳೋದಿಲ್ಲ. ಅಲ್ಲಿಗೆ ಆ ಬಿಲ್ಡಿಂಗಿನ ಕಟ್ತಾ ಇರ್ತಕ್ಕಂಥ ಅದರ ವೆಚ್ಚದ ಅನುಗುಣವಾಗಿ ಅವರು ಅಲ್ಲಿಗೆ ಅವ್ರ ಕೈಲಾದಂಥ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥ ಸಾಕ್ಷಾತ್ ದೇವ ಸ್ವರೂಪಿ ವೀರೇಂದ್ರ ಹೆಗ್ಡೆಯವರು ಅಂತಂದರೆ ಅದು ನನ್ನ ಪ್ರಾಮಾಣಿಕವಾದಂಥ ನಂಬಿಕೆ. ನನ್ನ ಎಲ್ಲರೂ ಕೂಡ ನಾನು ಯಾವತ್ತೂ ನಿಮ್ಮ ಜೊತೆ ಹಂಚ್ಕೋಬೇಕಾಗಿರ್ತಕ್ಕಂಥ ಸತ್ಯ. ವೀರೇಂದ್ರ ಹೆಗ್ಡೆಯವರು ಈ ದೇಶದ ಸರ್ವಶ್ರೇಷ್ಠ ಸಹಕಾರಿಗಳು. ಸಣ್ಣ ಸಿದ್ದರಾಮನಗೌಡ ಪಾಟೀಲ್ಗೆ ಏನು 100-150 ವರ್ಷಗಳಿಂದ ಒಂದು ಕೃಷಿ ಪತ್ರ ಸಹಕಾರ ಸಂಘದ ಪರಿಕಲ್ಪನೆಯನ್ನು ದೇಶಕ್ಕೆ ಕೊಟ್ಟರು. ಅದಾದ ನಂತರ ಹಾಲು ಡೈರಿಗಳು ಪ್ರತಿ ಹಳ್ಳಿಯೂ ಇರಬೇಕು ಅನ್ನೋಂಥ ನಿಟ್ಟಿನಲ್ಲಿ ವರ್ಗೀಸ್ ಕುರಿಯನ್ರವರು ಪ್ರತಿ ಹಳ್ಳಿಗೆ ಡೈರಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರೇರಿತರಾಗಿ ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಹಳ್ಳಿ ಹಳ್ಳಿಯಲ್ಲೂ ಕೂಡ ಒಂದೊಂದು ಹಾಲು ಡೈರಿಯನ್ನು ಪ್ರಾರಂಭ ಮಾಡಿ ಆ ಮೂಲಕ ಇಟ್ಕೊಳ್ತಿರ್ತಕ್ಕಂಥ ಅಕ್ಕ ತಂಗಿದ್ದೀವಿ. ಏನು ಹಿಂದೊಮ್ಮೆ ಒಂದು 15 ವರ್ಷಕ್ಕಿಂತ ಹಿಂದೆ ನಾವು ಇದಕ್ಕೆ ಯೋಚನೆ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಅಕ್ಕ ತಂಗಿದ್ದರು ಅವರ ಆರ್ಥಿಕ ಅವಶ್ಯಕತೆಗಳಿಗೆ ಆತನ ಗಂಡನನ್ನು ಆತನ ತಂದೆಯನ್ನು ಅವಲಂಬನೆ ಮಾಡಬೇಕಾದಂಥ ಪರಿಸ್ಥಿತಿಯಿಂದ ಆ ಗಂಡ ಅಥವಾ ಆ ತಂದೆ ಅಣ್ಣತಮ್ಮ ನಾವು ಇವತ್ತು ಒಂದು 5,000 ಇದ್ರೆ ಕೊಡವ ತೆಂಗಿನ ಎಂತಿಯಾಗಿದೆ ಎಂತಿರೋ ಕೊಡವ 5,000, 10,000 ಅಂತ ನಾವು ಕೇಳಬೇಕಾದಂಥ ಪರಿಸ್ಥಿತಿಗೆ ಬಂದೈತೆ. ನೀವು ಸ್ವಾವಲಂಬಿಗಳಾಗ್ತಾ ಇದ್ದೀರಿ, 5 ಲೀಟ್ರು, 10 ಲೀಟ್ರು, 20 ಲೀಟ್ರು ನಿಮ್ಮ ಶಕ್ತಿ ಅನುಸಾರ ಹಾಲನ್ನು ಕರೆದು ನೀವು ಆಗ್ತಾ ಇದ್ದೀರಿ ಅಂತಂದರೆ ಧರ್ಮಸ್ಥಳದ ಸಹಕಾರ ಸಂಘದ ಆರ್ಥಿಕ ಪುನಶ್ಚೇತನ ನಮ್ಮ ಊರುಗಳಲ್ಲಿ ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕ ತಂಗಿಯರು ತೆಗೆದುಕೊಂಡಂಥ ಸಾಲದ ರೂಪದಲ್ಲಿ ತೆಗೆದುಕೊಂಡಂಥ ದುಡ್ಡನ್ನು ಬಡ್ಡಿ ಸಹಿತವಾಗಿ ಹಿಂದಿರುಗಿಸುವ ನಿಟ್ಟಿನಲ್ಲಿ ಭಾಳ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀರಿ. ಅದನ್ನೆಲ್ಲವನ್ನು ಹಿಂದಿರುಗಿಸಿ ಸಂಸ್ಥೆಯನ್ನು ಉಳಿಸ್ತಾ ಅದ್ರ ಜೊತೆಗೆ ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಕೂಡ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಕುಟುಂಬದ ಯಜಮಾನಿ ತಾಯಿಯಾಗಿರ್ತಿದ್ರು. ಇವತ್ತಿಗೂ ಕೂಡ ಇಡೀ ಕುಟುಂಬದ ಮನೆಯ ನಾಡಿನ ದೇಶದ ವಿಶ್ವದ ಎಲ್ಲ ವ್ಯವಹಾರಗಳು ಕೂಡ ತಾಯಿಯಿಂದಲೇ ಮುನ್ನಡೆಯುತ್ತೆ. ಆದ್ದರಿಂದಲೇ ನಾವು ದುರ್ಗಾ ಅಂದ್ವಿ, ಮಾತೆ ಅಂದ್ವಿ, ಅಮ್ಮ ಅಂತ ಕರಿತೀವಿ. ಮೊದಲು ನಾವು ಮಾತಾಡೋದು ಅಮ್ಮನಿಂದನೇ ಆರಂಭ, ಕೊನೆಗೆ ಪೋತಿಯಾಗೋದು ಕೂಡ ನೋವಾದಾಗ ಅಮ್ಮ ಅಂತಲೇ ಕರಿತೀವಿ. ಅಂಥ ದಿವ್ಯ ಚೇತನಕ್ಕೆ ಶರಣು ಶರಣು. ಈ ಧರ್ಮಸ್ಥಳದ ಮಾತೃಶ್ರೀ ಹೇಮಾವತಿ ಅಮ್ಮನವರು ಇದ್ದಾರಲ್ಲ, ಅವರು ಒಂದು ಸಾಮಾನ್ಯ ಮಹಿಳೆಯಾಗಿರ್ಬೋದಿತ್ತು. ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಇದ್ದಾರಲ್ಲ, ಅವರು ನಮ್ಮ ಮಗನಿಗೆ ಎಲ್ಲಿಯ ಸಂಬಂಧ? ಯಾಕೆ ಅವರೆಲ್ಲ ಸಮಾಜವನ್ನು ಶುದ್ಧೀಕರಣ ಮಾಡಬೇಕು, ಎಲ್ಲರೂ ಸಮಾನತೆಯಿಂದ ಬದುಕಬೇಕಂತೇಳಿ ಗ್ರಾಮಾಭಿವೃದ್ಧಿ ಬಿಸಿ ಟ್ರಸ್ಟ್ ಅನ್ನು ರಚನೆ ಮಾಡಿ ಅದರ ಮೂಲಕ ಸ್ವಸಹಾಯ ಸ್ತ್ರೀ ಬಂಧುಗಳನ್ನು ಸ್ತ್ರೀಶಕ್ತಿ ಬಂಧುಗಳನ್ನು ಮಾಡಿ ತಮಗೆಲ್ಲರಿಗೂ ಯಾವ ಸರ್ಕಾರವೂ ನೀಡದೇ ಇರತಕ್ಕಂಥ ಸವಲತ್ತುಗಳನ್ನು ನೀಡ್ತಿದ್ದಾರೆ. ಸತ್ಯನ ಸುಳ್ಳು
ಹೇಳಿದ್ದಾರೆ. ಧರ್ಮಸ್ಥಳದವ್ರು ಕೊಡೋದು ಸರಿಗೆ ಸುಳ್ಳಿಗೆ. ಕಾರಣ ಇಷ್ಟೇ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದೋಗಿದೆ. ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಶಿಶು ಅಭಿವೃದ್ಧಿ ಇಲಾಖೆ ಇದೆ, ಮಹಿಳಾ ಅಭಿವೃದ್ಧಿ ನಿಗಮ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಸವಲತ್ತು ಬರ್ತಾ ಇರುತ್ತೆ. ಕಟ್ಟಕಡೆಯ ಬಡವರ, ರೈತರ, ಕೂಲಿ ಕಾರ್ಮಿಕರ ಹೆಣ್ಣು ಮಕ್ಕಳಿಗೆ ಏನೂ ತರ್ಬೋದಿಲ್ಲ, ನಮಗೆ ಗೊತ್ತೂ ಇರೋದಿಲ್ಲ. ಕಾರಣ ಏನಂದ್ರೆ, ಅಕ್ಷರ ವಂಚಿತರಾಗಿರೋದ್ರಿಂದ ಗೊತ್ತಾಗಲ್ಲ. ಅಕ್ಷರಸ್ಥರ ಆದಾಗ ಮಾತ್ರ ಕೆರೆ ನೀರು ಯಾರ್ಯಾರು ತೆಗೆದುಕೊಳ್ಬೇಕು, ಯಾರ್ಯಾರು ಗದ್ದೆ ಬರಬೇಕು, ಎಲ್ಲರೂ ಸುಖವಾಗಿರ್ಬೇಕಾದ್ರೆ ಇಬ್ಬರು ಮೂರು ಜನ ಸುಖವಾಗಿರ್ಬೇಕನ್ನು ಗೊತ್ತಾಗುತ್ತೆ. ಸರ್ಕಾರ ತಲುಪದೇ ಇರತಕ್ಕಂಥ ಸ್ಥಳಕ್ಕೆ ಧರ್ಮಸ್ಥಳದ ಸಂಸ್ಥೆ ತಲುಪ್ತಾ ಇದೆ, ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದೆ. ನೀವು ಅದನ್ನು ಬಳಕೆ ಮಾಡ್ಕೊಂಡು ಸದ್ಬಳಕೆ ಮಾಡ್ಕೊಳ್ತೀವಿ. ಒಂದು ಕಡೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.